ನಮ್ಮ ಈತನೆಟ್ಟ ತುಯಿನ ಸ್ವಾತಂತ್ರ್ಯೋತ್ಸವ ಆಚರಣೆ ಪಂಡ 5 ಪೈಸೆ 10 ಪೈಸೆದ ಚಾಕಲೇಟ್ ಪಟ್ಟದ ಆಚರಿಸಾ ಒಂದಿತಿನ ಸ್ವಾತಂತ್ರ್ಯೋತ್ಸವ ಅಂಡ ಈ ಸತ್ಯದ ಸ್ವಾತಂತ್ರ್ಯೋತ್ಸವ ಅವು ನಮ್ಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕೇವಲ ಭಾರತ ಮಾತ್ರ ಅತ್ತು ಪಿದೈ ದೇಶಲೈನ ಬಹರೇನ್ ಮಸ್ಕತ್ ಅಮೆರಿಕಾ ದಿಂಚಿನ ದೇಶಲಡ್ಲ ಭಾರತದ ತ್ರಿವರ್ಣ ಧ್ವಜ ಒರ್ಮೆಲ ರಾವೊಂದುಂಡು ಇಂದಕ್ಕೆ ಕಾರಣ ನಮ್ಮ ಪ್ರಧಾನಿ ವಿಶ್ವಗುರು ನರೇಂದ್ರ ಮೋದಿಯರ ಪಂಡದ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಫಜಲ್ ಅಸೈಗೋಳಿ ಸ್ವಾತಂತ್ರ್ಯೋತ್ಸವದ ಶುಭಾಶಯನ ತಿಳಿಪಾದರು ಈ ದಿವಸ ನಾವು ಭಾರತದ ಒಂದು ಅಥವಾ ಭಾರತೀಯರ ಒಂದು ಹುಟ್ಟು ಹಬ್ಬವೇ ಅಂತ ಹೇಳಬಹುದು ಯಾಕಂದ್ರೆ ಮೊದಲು ನಾವು ಸುಮಾರು ಒಂದು 6-7 ವರ್ಷಗಳ ಮುಂಚೆ 6-7 ವರ್ಷಗಳ ಹಿಂದೆ ನಾವು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಹೇಗೆಂದ್ರೆ ಕೆಲವು ಸರ್ಕಾರಿ ಸ್ಕೂಲ್ಗಳಲ್ಲಿ ಆಗಸ್ಟ್ 15ನೇ ಬೆಳಿಗ್ಗೆ 10 ಅಥವಾ 8 ಗಂಟೆ ಅಥವಾ 10 ಗಂಟೆ ಒಳಗಡೆ 10 ಪೈಸೆಯ ಪೇಪರ್ ಮಿಠಾಯಿಯನ್ನು ಹಂಚಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ಆದರೆ ಈ ಸಂದರ್ಭ 75ನೇ ಸ್ವಾತಂತ್ರ್ಯವಾದ ಸಂದರ್ಭ ಅಂದ್ರೆ ಇಡಿ ಭಾರತ ಅಲ್ಲ ಇಡಿ ನಿನ್ನ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು ಅಥವಾ ಎಲ್ಲಾ ಮಾಧ್ಯಮದಲ್ಲಿ ನೋಡಿರಬಹುದು ಕುವೈತ್ ಮಸ್ಕತ್ ಬಹರೈನ್ ಯುರೋಪ್ ದೇಶಗಳಾದ ಅಮೆರಿಕಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಗಳಲ್ಲಿ ಅಲ್ಲಿನ ಸರ್ಕಾರಿ ಬಸ್ಗಳ ಹಿಂದುಗಡೆ ಭಾರತದ ಸುವರ್ಣ ಧ್ವಜವನ್ನು ಅಥವಾ ತಿರಂಗವನ್ನು ಅಂಟಿಸಿ ಸ್ವಾತಂತ್ರ್ಯೋತ್ಸವ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂಬ ಆಚರಣೆಯನ್ನು ವಿಜೃಂಭಣೆಯನ್ನು ಆಚರಿಸಲಿಕ್ಕೆ ಕಾರಣವಾಗಿದ್ದರೆ ಅದು ಬೇರೆ ಯಾರು ಅಲ್ಲ ನಮ್ಮ ದೇಶದ ವಿಶ್ವಗುರು ಅಥವಾ ಜಗತ್ತಿನ ದೊಡ್ಡಣ್ಣ ಅಂತ ಅಮೆರಿಕಾ ಅಧ್ಯಕ್ಷರನ್ನು ಹೇಳ್ತಿದ್ದರೆ ಈ ಸಲ ಜಗತ್ತಿನ ದೊಡ್ಡಣ್ಣ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಿಂದ ಅಥವಾ ಕನ್ಯಾಕುಮಾರಿಯವರೆಗೆ ಅಥವಾ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಇಷ್ಟರವರೆಗೆ ಕಾಶ್ಮೀರದಲ್ಲಿ ಯಾವುದೇ ಭಾರತದ ತಿರಂಗ ಆಚರಣೆ ಆಗ್ತಾ ಇರಲಿಲ್ಲ ಅವರವರ ಸಂಘಟನೆಗಳು ಅವರವರ ಸಂಘಟನೆಯ ಧ್ವಜವನ್ನು ಆರಿಸುತ್ತಿದ್ದರು ಆದರೆ 370 ಆರ್ಟಿಕಲ್ ತೆಗೆದ ಮೇಲೆ ಕಾಶ್ಮೀರದಲ್ಲಿ ತುಂಬಾ ಖುಷಿಯಾಗುತ್ತದೆ ಎಲ್ಲ ಮುಸ್ಲಿಮಾನರು ಅವರವರ ಮನೆಗಳಲ್ಲಿ ಮದ್ರಸಗಳಲ್ಲಿ ಸ್ಕೂಲ್ಗಳಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನಿನ್ನೆ ನೀವು ನೋಡಿರಬಹುದು ತುಂಬಾ ಪ್ರೀತಿಯಿಂದ ದೇಶಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಆಚರಿಸ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಅದೇ ರೀತಿ ಈ ತರಹ ಆಚರಿಸಲಿಕ್ಕೆ ಸಾಧ್ಯವಾದದ್ದು ನಮ್ಮ ನರೇಂದ್ರ ಮೋದಿಯವರ ಆಡಳಿತದಿಂದ ಮಾತ್ರ ಸಾಧ್ಯವಾಗಿದೆ ಇಷ್ಟರವರೆಗೆ ಮನೆಗಳಲ್ಲಿ ಬಿಡಿ ಭಾರತ ದೇಶದಲ್ಲಿ ಇರುವವರಿಗೆ ಭಾರತದ ಪ್ರಧಾನಿ ಯಾರು ಅಂತ ಗೊತ್ತಿರಲಿಲ್ಲ ಅದು ಮಾತ್ರ ಅಲ್ಲ ಯುರೋಪ್ ಕಂಟ್ರಿಗಳಲ್ಲಿ ಅರಬಿಕ್ ಕಂಟ್ರಿಗಳಲ್ಲಿ ಅವರ ದೇಶದಲ್ಲಿ ಅವರ ಪ್ರಧಾನಿ ಯಾರು ಅಂತ ಅವರಿಗೆ ಗೊತ್ತಿಲ್ಲದಿದ್ದರೂ ಈಗಿನ ಪರಿಸ್ಥಿತಿಯಲ್ಲಿ ಭಾರತದ ಪ್ರಧಾನಿ ಯಾರು ಅಂತ ಎಲ್ಲ ದೇಶದವರಿಗೆ ಜಗತ್ತಿನ ಪ್ರತಿಯೊಬ್ಬ ದೇಶದವರಿಗೆ ಕೇಳಿದರೆ ಮೋದಿ 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 ಯಾಕೆ ಇದು ಸಾಧ್ಯವಾಯಿತು ಜನಗಳೇ ಬಂಧುಗಳೇ ಆಲೋಚಿಸಿ ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮ ದೇಶದ ತಿರಂಗವನ್ನು ಮನೆಯಲ್ಲಿ ಕಟ್ಟಲಿಕ್ಕೆ ಸಾಧ್ಯವಾಗಿದ್ದರೆ ಅದು ಸಹ ಮೋದಿಯವರಿಂದ ಸಾಧ್ಯ ಇನ್ಶಾಅಲ್ಲಾ ಇವತ್ತು ನಾವು ಬೆಳಿಗ್ಗೆ ಅಬ್ಬಕ್ಕ ಸರ್ಕಲ್ಗೆ ಮಾಲಾರ್ಪಣೆ ಅಬ್ಬಕ್ಕ ರಾಣಿಗೆ ಮಾಲಾರ್ಪಣೆ ಮಾಡಿ ತೊಕ್ಕೋಟಿಗೆ ಬಂದು ತೊಕ್ಕೋಟಿನಲ್ಲಿ ಮಾತಾಡಿ ಆಚರಣೆಯನ್ನು ಆಚರಿಸಿ ಇನ್ಶಾಅಲ್ಲಾ ಇದೇ ಥರ ಆಚರಣೆಯನ್ನು ಬರುವ ವರ್ಷ 2023 ಆಗಸ್ಟ್ 15ಕ್ಕೆ ನಮ್ಮ ಈ ಉಳ್ಳಾಲಕ್ಕೆ ಸ್ವಾತಂತ್ರ್ಯ ಸಿಗುವ ಸಾಧ್ಯತೆ ಇದೆ ಸಾಧ್ಯತೆ ಉಂಟು ನಾವೆಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಶಾಸಕರ ಭಾರತೀಯ ಜನತಾ ಪಕ್ಷದ ಮಂಗಳೂರು ಕ್ಷೇತ್ರ ಉಳ್ಳಾಲದ ಶಾಸಕರೊಟ್ಟಿಗೆ ನಾವು ಸ್ವಾತಂತ್ರ್ಯ ಆಚರಣೆಯನ್ನು ಆಚರಿಸ್ತೇವೆ ಅಂತ ಪ್ರತಿಜ್ಞೆಯನ್ನು ಮಾಡುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಭಾರತ್